ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಐ ಆಮ್ ರೂಪಾಕ್ಷ್. ಸೊ ನೋಡ್ರಿ, ನಾವು ಇವತ್ತಿನ ವೀಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ, ಭಾಳ ಸರಿ ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ ಏನಂದರೆ, ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಥವಾ ಬ್ರಿಟಿಷ್ ಭಾರತದ ಮೊದಲ ಗವರ್ನರ್ ಯಾರು, ವೈಸರಾಯ್ ಯಾರು, ಅದೇ ಥರನಾಗಿ ಬ್ರಿಟಿಷ್ ಭಾರತದ ಕೊನೆಯ ವೈಸರಾಯ್ ಯಾರು ಅಥವಾ ಬ್ರಿಟಿಷ್ ಭಾರತದ ಕೊನೆಯ ಗವರ್ನರ್ ಯಾರು, ಗವರ್ನರ್ ಜನರಲ್ ಯಾರು, ಮತ್ತು ಬಂಗಾಲ್ ಪ್ರಾಂತ್ಯದ ಕೊನೆಯ ಗವರ್ನರ್ ಯಾರು, ಈ ಥರದ ಕ್ವಶನ್ಸ್ನ ಕೇಳ್ತಾರೆ. ಸೊ ಅವಾಗ ಏನಾಗುತ್ತಂದರೆ, ನಿಮಗೆ ಎಲ್ಲ ಓದಿರ್ತೀರ, ಬಟ್ ಆದರೂ ಕೂಡ ಏನಾಗುತ್ತಪ್ಪ ಅಂದರೆ ಕೆಲವೊಂದು ಸರಿ ನಿಮಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಯಾಕಂದರೆ ಏನಾಗುತ್ತಂದರೆ, ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಇದ್ದರೂ ಕೂಡ ಕೆಲವೊಂದು ಟೈಮ್ ಏನು ಮಾಡುತ್ತಂದರೆ ಅಲ್ಲಿ ವಾರನ್ ಹೆಸ್ಟಿಂಗ್ ಬರುತ್ತಾ ಅಥವಾ ವಿಲಿಯಂ ಬೆಂಟಿಕ್ ಬರುತ್ತಾ, ಈ ಥರದ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಇವತ್ತು ಏನು ಮಾಡ್ತಿದ್ವಿ ಅಂದರೆ, ಈ ಟ್ರಿಕ್ನ ನೀವು ಕೇವಲ ಒಂದೇ ಒಂದು ಸೆಂಟೆನ್ಸಲ್ಲಿ ನೆನ್ಪಿಟ್ಕೋಬೋದು. ನೋಡಿರಿ, ಕೇವಲ ಒಂದೇ ಒಂದು ಸೆಂಟೆನ್ಸಲ್ಲಿ ನೀವು ಏನು ನೆನ್ಪಿಟ್ಕೋಬೋದು ಅಂದರೆ, ಭಾರತದ ಮೊದಲ ಬಂಗಾಲದ ಗವರ್ನರ್ ಯಾರು, ಆಮೇಲೆ ಭಾರತದ ಕೊನೆಯ ಬಂಗಾಲದ ಕೊನೆಯ ಗವರ್ನರ್ ಯಾರು, ಆಮೇಲೆ ಭಾರತದ ಮೊದಲ ಗವರ್ನರ್ ಜನರಲ್ ಅವರು, ಈ ಥರದ ಕೆಲವೊಂದಿಷ್ಟು ಟ್ರಿಕ್ಸ್ನ ನೀವು ನೆನ್ಪಿಟ್ಕೋಬೋದು. ಫಸ್ಟ್ ಆಫ್ ಆಲ್ ನೋಡಿರಿ, ನಾವೇನು ನೋಡೋಣ ಅಂದರೆ, ಈ ಬಂಗಾಲದ ಗವರ್ನರ್ ಅಂತಿದ್ರಲ್ಲ, ಅವ್ರ ಪೀರಿಯಡ್ ಯಾವಾಗಿತ್ತು ಅಂದರೆ, ಅವ್ರ ಅವಧಿ ಯಾವಾಗಿತ್ತಪ್ಪ ಅಂದರೆ, 1757 1774 ಏನಿತ್ತು ಅಂದರೆ ಬಂಗಾಲದ ಗವರ್ನರ ಅವಧಿ ಇತ್ತು. ಅದಾದಮೇಲೆ ಬಂಗಾಲದ ಗವರ್ನರ್ ಜನರಲ್ ಆದರು. ಸೊ ಇಲ್ಲಿ ಬಂಗಾಲದ ಗವರ್ನರ್ ಜನರಲ್ ಆದಾಗ ಏನಾಯ್ತಪ್ಪ ಅಂದರೆ, ಇವರು ಕೆಳಗಡೆ ಮದ್ರಾಸ್ ಮತ್ತು ಮುಂಬೈ ಪ್ರಾಂತಗಳು ಕೂಡ ಬಂದವು. ಮದ್ರಾಸ್ ಮತ್ತು ಮುಂಬೈ ಪ್ರಾಂತ ಎರಡೂ ಕೂಡ ಯಾರು ಕೆಳಗಡೆ ಬಂದವಪ್ಪ ಅಂದರೆ, ಬಂಗಾಲದ ಗವರ್ನರ್ ಜನರಲ್ ಅಂಡರ್ ಬಂದವು. ಅದು ಅವಧಿ ಯಾವಾಗಿತ್ತಪ್ಪ ಅಂದರೆ, 1774 ಅದಾದಮೇಲೆ ನೆಕ್ಸ್ಟ್ ಬಂದಿದ್ದು ಭಾರತದ ಗವರ್ನರ್ ಜನರಲ್. ಇದು ಯಾವಾಗ ಬಂತಪ್ಪ ಅಂದರೆ, 1833 ಸೊ ನಿಮಗೆ ಗೊತ್ತಿದೆ 1857 ಏನಾಯ್ತಪ್ಪ ಅಂದರೆ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಆಯಿತು. ಸೊ ಈ ಫಸ್ಟ್ ಇಂಡಿಯನ್ ಕಾನ್ಫ್ಲಿಕ್ಟ್, ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಆಯಿತು. ಅದಾದಮೇಲೆ ಏನಾಯ್ತಪ್ಪ ಅಂದರೆ, ಭಾರತದ ಗವರ್ನರ್ ಜನರಲ್ ಇದ್ದಿದ್ದು ಏನಾಯ್ತಪ್ಪ ಅಂದರೆ ವೈಸರಾಯ್ ಆಯಿತು. ಸೊ ಈ ವೈಸರಾಯ್ ಕಾಲಾವಧಿ ಯಾವಾಗಿಂದಂದರೆ, 1858 ಸೊ ಯಾಕೆ ವೈಸರಾಯ್ ಆಯ್ತಂದರೆ, ಇಲ್ಲಿ ನೋಡ್ರಿ ಮುಂಚೆ ಏನಾಕಿತ್ತಪ್ಪ ಅಂದರೆ, ಇಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಆಳ್ತಿತ್ತು. ಇವಾಗ ಏನಾಯ್ತಂದರೆ, ಬ್ರಿಟನ್ನ ರಾಣಿ ನಮ್ಮ ಈ ಕಂಪ್ನಿ ಮೂಲಕ ಆಡಳಿತ ನಡೆಸಕತ್ರು. ಹಾಗಾಗಿ ಏನಾಯ್ತಂದರೆ, ಗವರ್ನರ್ ಜನರಲ್ ಅನ್ನೋ ಹೆಸರನ್ನ ತೆಗೆದುಬಿಟ್ಟು ವೈಸರಾಯ್ ಅನ್ನೋ ಹೆಸರನ್ನ ಕೊಟ್ಟರು. ಯಾವಾಗ, 1858 ಅದು ಎಲ್ಲಿವರೆಗೂ ಇತ್ತಪ್ಪ ಅಂದರೆ, 1947 1947 ನಮಗೆ ಸ್ವತಂತ್ರ ಸಿಕ್ಕಮೇಲೆ ಅದನ್ನು ನಾವೇನು ಮಾಡಿದ್ವಿ ಅಂದರೆ, ಸ್ವತಂತ್ರ ಭಾರತದ ಗವರ್ನರ್ ಜನರಲ್ ಅಂತ ಮಾಡಿದ್ವಿ. ಆ ಕಾಲಾವಧಿ ಯಾವಾಗಿತ್ತಂದರೆ, 1947 1950 ಇತ್ತು. ಸೊ ಇದಿಷ್ಟೇನಪ್ಪ ಅಂದರೆ, ಬ್ರೀಫಾಗಿ ಎಲ್ಲಿಲ್ಲಿವರೆಗೂ ಕಾಲಾವಧಿ ಇತ್ತು ಅನ್ನೋದ್ರ ಬಗ್ಗೆ ಬ್ರೀಫ್ ಇನ್ಫಾರ್ಮೇಷನ್. ಹಾಗಾದರೆ ಈ ಟ್ರಿಕ್ನ ಯಾವ ಥರ ನೆನ್ಪಿಟ್ಕೋಬೇಕಂದ್ರೆ, ಸೊ ನೋಡಿರಿ ಫಸ್ಟ್ ಏನು ಮಾಡಿರಿ ಅಂದರೆ, ನೀವು ಸ್ಟಾರ್ಟಿಂಗ್ ಒಂದು 6 ಬರೀರಿ, ಈ ಕಡೆ ಒಂದು 6 ಬರೀರಿ, ಈ ಕಡೆ CM ಅಂತ ಬರೀರಿ, ಇಲ್ಲಿ HB ಅಂತ ಬರೀರಿ. ಸೊ ಏನು ಮಾಡ್ಬೇಕಪ್ಪ ಅಂದರೆ, ಫಸ್ಟ್ ಒಂದು 6, ಲಾಸ್ಟಿಗೆ ಒಂದು 6 ಬರೀಬೇಕು. ಈ 6 ಪಕ್ಕದಲ್ಲಿ ಏನಂತ ಬರೀಬೇಕಂದ್ರೆ CM ಅಂತ ಬರೀಬೇಕು. ಅದ್ರ ಪಕ್ಕದಲ್ಲಿ ಏನು ಬರೀಬೇಕಂದ್ರೆ HB ಅಂತ ಬರೀಬೇಕು. ಸೊ ಆರ್ ಮಧ್ಯೆ ಯಾರಿದ್ದಾರೆ, CM ಇದ್ದಾರೆ, ಅವ್ರಿಗೇನಾಗಿದೆ ಅಂದರೆ HB ಆಗಿದೆ. ಈ ಥರ ನೀವು ಏನಂದರೆ ನೆನ್ಪಿಟ್ಕೋಬೋದು. ಸೊ ನೋಡಿರಿ ಇಲ್ಲಿ ಏನಪ್ಪ ಅಂದರೆ, ಫಸ್ಟ್ ಆಫ್ ಆಲ್ ನೋಡಿರಿ, ಬಂಗಾಲದ ಪ್ರಥಮ ಗವರ್ನರ್ ಯಾರಪ್ಪ, ರಾಬರ್ಟ್ ಕ್ಲೈವ್. ಬಂಗಾಲದ ಪ್ರಥಮ ಗವರ್ನರ್ ಯಾರು, ರಾಬರ್ಟ್ ಕ್ಲೈವ್. ಅದೇ ಥರನಾಗಿ ಬಂಗಾಲದ ಕೊನೆಯ ಗವರ್ನರ್, ಅದೇ ಥರನಾಗಿ ಯಾರಪ್ಪ, ಬಂಗಾಲದ ಕೊನೆಯ ಗವರ್ನರ್ ಮತ್ತು ಬಂಗಾಲದ ಗವರ್ನರ್ ಜನರಲ್, ಬಂಗಾಲದ ಪ್ರಥಮ ಗವರ್ನರ್ ಜನರಲ್ ಮತ್ತು ಬಂಗಾಲದ ಕೊನೆಯ ಗವರ್ನರ್. ಸೊ ನೆನ್ಪಿಟ್ಕೋರಿ, ಬಂಗಾಲದ ಕೊನೆಯ ಗವರ್ನರ್ ಮತ್ತು ಬಂಗಾಲದ ಮೊದಲ ಗವರ್ನರ್ ಜನರಲ್ ಯಾರಪ್ಪ ಅಂದರೆ, ವಾರನ್ ಹ್ಯಾಸ್ಟಿಂಗ್. ಇವರೇನಂದರೆ, ಬಂಗಾಲದ ಕೊನೆಯ ಗವರ್ನರ್, ಬಂಗಾಲದ ಪ್ರಥಮ ಗವರ್ನರ್ ಜನರಲ್ ಯಾರು, ವಾರನ್ ಹ್ಯಾಸ್ಟಿಂಗ್. ಇದಾದಮೇಲೆ ನೆಕ್ಸ್ಟ್ ಏನಾಗುತ್ತಂದರೆ, ಗವರ್ನರ್ ಜನರಲ್ ಇದ್ದಿದ್ದನ್ನ ತೆಗೆದು ಭಾರತದ ಗವರ್ನರ್ ಜನರಲ್ ಮಾಡ್ತಾರೆ. ಹಾಗಾದರೆ ಭಾರತದ ಕೊನೆಯ ಅಥವಾ ಬಂಗಾಲದ ಕೊನೆಯ ಗವರ್ನರ್ ಜನರಲ್ ಯಾರಂದರೆ, ವಿಲಿಯಂ ಬೆಂಟಿಕ್ ಹಾಕ್ತಾರೆ. ಸೊ ನೋಡಿರಿ, ಬಂಗಾಲದ ಕೊನೆಯ ಗವರ್ನರ್ ಜನರಲ್ ಯಾರಂದರೆ, ವಿಲಿಯಂ ಬೆಂಟಿಕ್ ಹಾಕ್ತಾರೆ. ಅದೇ ಥರನಾಗಿ ಇವ್ರು ಏನಾಗ್ತಾರಪ್ಪ ಅಂದರೆ, ಭಾರತದ ಮೊದಲ ಗವರ್ನರ್ ಜನರಲ್, ಬ್ರಿಟಿಷ್ ಭಾರತದ ಮೊದಲ ಗವರ್ನರ್ ಜನರಲ್ ಯಾರಂದರೆ, ವಿಲಿಯಂ ಬೆಂಟಿಕ್ ಹಾಕ್ತಾರೆ. ಇದಾದಮೇಲೆ ಬ್ರಿಟಿಷ್ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರಪ್ಪ ಅಂದರೆ, ಲಾರ್ಡ್ ಕ್ಯಾನಿಂಗ್. ಅದೇ ಥರನಾಗಿ ಬ್ರಿಟಿಷ್ ಭಾರತದ ಮೊದಲ ವೈಸರಾಯ್ ಯಾರಾಗ್ತಾರೆ ಅಂದರೆ, ಲಾರ್ಡ್ ಕ್ಯಾನಿಂಗ್ ಆಗ್ತಾರೆ. ಇದಾದಮೇಲೆ ನೆಕ್ಸ್ಟು, ಬ್ರಿಟಿಷ್ ಭಾರತದ ಕೊನೆಯ ವೈಸರಾಯ್ ಯಾರಪ್ಪ ಅಂದರೆ, ಲಾರ್ಡ್ ಮೌಂಟ್ ಬ್ಯಾಟನ್. ಸೊ ನೋಡಿರಿ, ಬ್ರಿಟಿಷ್ ಭಾರತದ ಕೊನೆಯ
ವಾಯ್ಸ್ರಾಯ್ ಯಾರಂದರೆ ಲಾರ್ಡ್ ಮೌಂಟ್ ಬ್ಯಾಟನ್. ಅದೇ ಥರನಾಗಿ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರಪ್ಪ ಅಂದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಆಗ್ತಾರೆ. ಅದಾದಮೇಲೆ ಸ್ವತಂತ್ರ ಭಾರತದ ಮೊದಲ ಭಾರತದ ಗವರ್ನರ್ ಜನರಲ್ ಯಾರಂದರೆ ರಾಜಾಜಿ ಅಂದರೆ ಸಿ ರಾಜಗೋಪಾಲಾಚಾರಿ ಆಗ್ತಾರೆ. ಸೊ ಈ ಥರ ನೀವೇನಂದರೆ ಟ್ರಿಕ್ನ ನೆನ್ಪಿಟ್ಕೋಬೋದು. ನಾನು ಇದನ್ನು ಡೀಟೇಲಾಗಿ ಬರಿತೀನಿ ನೋಡಿರಿ. ಸೊ ಯಾವ ಥರ ನೆನ್ಪಿಟ್ಕೋಬೋದಪ್ಪ ಅಂದರೆ ನೋಡಿರಿ, ಆರ್ ಮತ್ತು ಆರ್ ಮಧ್ಯೆ ಬರೀರಿ. ಸೊ ಮಧ್ಯದಲ್ಲಿ ಏನು ಬರೀಬೇಕಪ್ಪ ಅಂದರೆ ಈ ಕಡೆ ಸಿ ಎಮ್ ಅಂತ ಬರೀರಿ, ಅವ್ರಿಗೇನು ಸಿಕ್ಕಿದೆ ಅಂದರೆ ಎಚ್ ಬಿ ಸಿಕ್ಕಿದೆ ಅಂತ ಬರೀರಿ. ಸೊ ಇವಾಗ ಏನಾಯ್ತು ಅಂದರೆ ಆರ್ ಆರ್ ಎಚ್ ಬಿ ಸಿ ಎಮ್ ಆರ್ ಆಯಿತು ಅಂತ ಆಯಿತು. ಸೊ ನೋಡಿರಿ, ಬಂಗಾಳದ ಪ್ರಥಮ ಗವರ್ನರ್ ಯಾರಪ್ಪ, ರಾಬರ್ಟ್ ಕ್ಲೈವ್. ಅದೇ ಥರನಾಗಿ ಬಂಗಾಳದ ಕೊನೆಯ ಗವರ್ನರ್ ಯಾರು, ವಿಲಿಯಂ ವಾರನ್ ಹ್ಯಾಸ್ಟಿಂಗ್. ಯಾರಪ್ಪ, ವಾರನ್ ಹ್ಯಾಸ್ಟಿಂಗ್. ಭಾರತದ ಪ್ರಥಮ ಗವರ್ನರ್ ಜನರಲ್ ಬೆಂಗಾಲದ ಪ್ರಥಮ ಗವರ್ನರ್ ಜನರಲ್ ಯಾರಾಗ್ತಾರೆ, ವಾರನ್ ಹ್ಯಾಸ್ಟಿಂಗ್ ಆಗ್ತಾರೆ. ಬಂಗಾಲದ ಕೊನೆಯ ಗವರ್ನರ್ ಕೂಡ ಯಾರಾಗ್ತಾರೆ ಅಂದರೆ ವಾರನ್ ಹ್ಯಾಸ್ಟಿಂಗ್ ಆಗ್ತಾರೆ. ಇದಾದಮೇಲೆ ಬಂಗಾಲದ ಕೊನೆಯ ಗವರ್ನರ್ ಜನರಲ್ ಯಾರಂದರೆ ವಿಲಿಯಂ ಬೆಂಟಿಕ್. ಬೆಂಗಾಲದ ಕೊನೆಯ ಗವರ್ನರ್ ಜನರಲ್ ಯಾರಂದರೆ ವಿಲಿಯಂ ಬೆಂಟಿಕ್. ಅದೇ ಥರನಾಗಿ ಭಾರತದ ಮೊದಲ ಗವರ್ನರ್ ಜನರಲ್ ಯಾರಪ್ಪ ಅಂದರೆ ವಿಲಿಯಂ ಬೆಂಟಿಕ್ ಆಗ್ತಾರೆ. ಬೆಂಗಾಲದ ಕೊನೆಯ, ಭಾರತದ ಮೊದಲ. ಇದಾದಮೇಲೆ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರಾಗ್ತಾರಪ್ಪ ಅಂದರೆ ಲಾರ್ಡ್ ಕ್ಯಾನಿಂಗ್ ಆಗ್ತಾರೆ. ಸೊ ಇವ್ರು ಏನಾಗ್ತಾರೆ ಅಂದರೆ ನೆಕ್ಸ್ಟು ಭಾರತದ ಪ್ರಥಮ ವೈಸ್ರಾಯ್ ಕೂಡ ಆಗ್ತಾರೆ. ಯಾರು, ಲಾರ್ಡ್ ಕ್ಯಾನಿಂಗ್. ಇದಾದಮೇಲೆ ಭಾರತದ ಕೊನೆಯ ವೈಸ್ರಾಯ್ ಯಾರಪ್ಪ ಅಂದರೆ ಲಾರ್ಡ್ ಮೌಂಟ್ ಬ್ಯಾಟನ್. ಸೊ ಅದೇ ಥರನಾಗಿ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರಪ್ಪ ಅಂದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಆಗ್ತಾರೆ. ಅದೇ ಥರನಾಗಿ ಲಾಸ್ಟಾಗಿ ಏನಪ್ಪ ಅಂದರೆ ಸ್ವತಂತ್ರ ಭಾರತದ ಭಾರತೀಯ ಗವರ್ನರ್ ಜನರಲ್ ಯಾರಂದರೆ ಸಿ ಗೋಪಾಲಾಚಾರಿ ಆಗ್ತಾರೆ. ಸಿ ರಾಜ ಗೋಪಾಲಾಚಾರಿ ಆಗ್ತಾರೆ. ಸೊ ಈ ಥರ ನೀವೇನು ಮಾಡ್ಬೋದು ಅಂದರೆ ಯಾರು ಕೊನೆ ಇರ್ತಾರಲ್ಲ ಅವ್ರು ನೆಕ್ಸ್ಟ್ ಏನಾಗ್ತಾರಪ್ಪ ಅಂದರೆ ಪ್ರಥಮ ಆಗ್ತಾರೆ. ಇಲ್ಲಿ ನೋಡಿರಿ, ಫಸ್ಟು ರಾಬರ್ಟ್ ಕ್ಲೈವ್ ಇದ್ದರು, ಇದಾದಮೇಲೆ ನೆಕ್ಸ್ಟ್ ಯಾರು ಬಂದರು ಅಂದರೆ ವಾರನ್ ಹ್ಯಾಸ್ಟಿಂಗ್ ಬಂದರು. ಇವರೇನಂದ್ರೆ ಬೆಂಗಾಲದ ಕೊನೆಯ ಗವರ್ನರ್, ಭಾರತದ ಅಥವಾ ಬೆಂಗಾಲದ ಪ್ರಥಮ ಗವರ್ನರ್ ಜನರಲ್ ಆದರು. ಇದಾದಮೇಲೆ ನೆಕ್ಸ್ಟ್ ಯಾರು ಬರ್ತಾರೆ ಅಂದರೆ ವಿಲಿಯಂ ಬೆಂಟಿಕ್. ಇವರೇನಂದರೆ ಬೆಂಗಾಲದ ಕೊನೆಯ ಗವರ್ನರ್ ಜನರಲ್ ಆದರು, ಭಾರತದ ಪ್ರಥಮ ಗವರ್ನರ್ ಜನರಲ್ ಆದರು. ಇವರು ಬೆಂಗಾಲದಿಂದ ಏನಾದ್ರಪ್ಪ ಅಂದರೆ ಭಾರತಕ್ಕೆ ಬಂದರು. ನೆಕ್ಸ್ಟ್ ಇವರಾದಮೇಲೆ ಲಾರ್ಡ್ ಕ್ಯಾನಿಂಗ್ ಏನಾಗ್ತಾರೆ ಅಂದರೆ ಭಾರತದ ಕೊನೆಯ ಗವರ್ನರ್ ಜನರಲ್ ಆದರು, ಭಾರತದ ಪ್ರಥಮ ವೈಸ್ರಾಯ್ ಆದರು. ನೋಡಿರಿ, ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರಂದರೆ ಲಾರ್ಡ್ ಕ್ಯಾನಿಂಗ್ ಆಗ್ತಾರೆ. ಅದೇ ಥರನಾಗಿ ಭಾರತದ ಪ್ರಥಮ ವೈಸ್ರಾಯ್ ಯಾರಂದರೂ ಕೂಡ ಯಾರಾಗ್ತಾರೆ ಅಂದರೆ ಲಾರ್ಡ್ ಕ್ಯಾನಿಂಗ್ ಆಗ್ತಾರೆ. ಅದೇ ಥರನಾಗಿ ಭಾರತದ ಕೊನೆಯ ವೈಸ್ರಾಯ್ ಯಾರು ಅಂತ ಕೇಳಿದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಆಗ್ತಾರೆ. ನೆಕ್ಸ್ಟ್ ಭಾರತದ ಪ್ರಥಮ ಸ್ವತಂತ್ರ ಭಾರತದ ಪ್ರಥಮ ಏನಪ್ಪ ಅಂದರೆ ಗವರ್ನರ್ ಜನರಲ್ ಯಾರಂದರೂ ಕೂಡ ಯಾರಾಗ್ತಾರೆ ಅಂದರೆ ಮೌಂಟ್ ಬ್ಯಾಟನ್ ಆಗ್ತಾರೆ. ಇದಾದಮೇಲೆ ಸ್ವತಂತ್ರ ಭಾರತದ ಏನಪ್ಪ ಅಂದರೆ ಸ್ವತಂತ್ರ ಭಾರತದ ಭಾರತೀಯ ಗವರ್ನರ್ ಜನರಲ್ ಯಾರಂತ ಕೇಳಿದರೆ ಸಿ ರಾಜಗೋಪಾಲಾಚಾರಿ ಆಗ್ತಾರೆ. ಈ ಥರ ಯಾವುದು ಕೊಣೆ ಇದಿರುತ್ತಲ್ಲ ಅದು ಫಸ್ಟಿಗೆ ಬರುತ್ತೆ. ಸೊ ಹಾಗಾಗಿ ನೀವೇನಂತ ಟ್ರಿಕ್ ನೆನ್ಪಿಟ್ಕೋಬೋದು ಅಂದರೆ ಆರ್ ಆರ್ ಮಧ್ಯೆ ಬರೀರಿ, ಅದ್ರ ಮಧ್ಯೆ ಅದ್ರ ಪಕ್ಕದಲ್ಲಿ ಏನು ಬರೀಬೇಕಪ್ಪ ಅಂದರೆ ಸಿ ಎಮ್ ಬರೀಬೇಕು, ಅದ್ರ ಪಕ್ಕ ಏನು ಬರೀಬೇಕಂದರೆ ಎಚ್ ಪಿ ಬರೀಬೇಕು. ನಿಮಗೆ ಈ ಥರ ನೆನ್ಪಿಟ್ಕೊಳ್ಳೋದ್ರಿಂದ ಏನಾಗುತ್ತಂದರೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಅವಾಗ ನಿಮ್ಗೆ ಏನಾಗುತ್ತಂದರೆ ತುಂಬ ಈಸಿಯಾಗಿ ಕ್ಲಿಯರ್ ಆಗುತ್ತೆ. ಸೊ ನೋಡಿರಿ, ನಾವು ಇವತ್ತಿನ ವೀಡಿಯೋದಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ ಯಾವ ಥರ ನೀವು ಬೆಂಗಾಲದ ಗವರ್ನರಿಂದ ಹಿಡಿದು ಸ್ವತಂತ್ರ ಭಾರತದ ಗವರ್ನರ್ ಜನರಲ್ನ ನೆನ್ಪಿಟ್ಕೋಬೋದು ಪ್ರಥಮ ಮತ್ತು ಕೊನೆ ಅಂತ ಹೇಳಿದ್ದೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡೋಣ ಅಂದರೆ ಇನ್ನೊಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.